ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಎಲಿಮಿನೇಷನ್ ಚೇಂಬರ್ ನ ಗ್ರೇಸನ್ ವಾಲರ್ ಎಫೆಕ್ಟ್ ಮುಗ್ದಿದೆ ನಿಜವಾಗ್ಲೂ ಎಷ್ಟೊಂದು ಎಕ್ಸೈಟೆಡ್ ಆಗಿ ಕಾಯ್ತಾ ಇದೆ ಅಂದ್ರೆ ನಾನಂತೂ ಈ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ತುಂಬಾನೇ ಖುಷಿ ಆಗಿದೆ ಇವಾಗ ನಮ್ಮ ಗ್ರೇಸನ್ ವಾಲರ್ ಅವರು ಕೂಡ ಬಿಗ್ಗೆಸ್ಟ್ ಗ್ರೇಸನ್ ವಾಲರ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ಆಕ್ಚುಲಿ ಇದು ಬಿಗ್ಗೆಸ್ಟ್ ಗ್ರೇಸನ್ ವಾಲರ್ ಎಫೆಕ್ಟ್ ಆಯ್ತಾ ಅಥವಾ ಡಿಸಪಾಯಿಂಟ್ ಮಾಡ್ತಾ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರಾರಂಭದಲ್ಲಿ ನಮಗೆ ಆಸ್ಟನ್ ಥಿಯರಿ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಆಸ್ಟನ್ ಥಿಯರಿ ಅವರು ಬಂದ್ಬಿಟ್ಟು ನನಗೆ ಇಲ್ಲಿ ಇರೋದಕ್ಕೆ ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ ಆದ್ರೂ ಕೂಡ ನಾನು ನನ್ನ ಫ್ರೆಂಡ್ ಗ್ರೇಸನ್ ವಾಲರ್ ಆಸ್ಟ್ರೇಲಿಯನ್ ಓನ್ ಬಾಯ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ನಮ್ಮ ಗ್ರೇಸನ್ ವಾಲರ್ ಅವ್ರನ್ನ ನಮ್ಮ ಆಸ್ಟನ್ ಥಿಯರಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಗ್ರೇಸನ್ ವಾಲರ್ ಅವರು ಬರ್ತಾರೆ ನಮ್ಮ ಗ್ರೇಸನ್ ವಾಲರ್ ಅವ್ರಿಗಂತೂ ಕ್ರೌಡ್ ಫುಲ್ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು ನಮ್ಮ ಗ್ರೇಸನ್ ವಾಲರ್ ಅವರು ಬರ್ತಾರೆ ಅಲ್ಲಿ ಆಡಿಯನ್ಸ್ ಹತ್ರ ಕೂತ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಶೂನ ಇಸ್ಕೊಂಡು ಅದ್ರೊಡೆ ಬಿಯರ್ ಹಾಕೊಂಡು ಕುಡಿದರೆ ಐ ತಿಂಕ್ ಅಲ್ಲಿ ಅವರಿಗೆ ನಶೆ ಅಂತ ಅನ್ಕೋತೀನಿ ಹಂಗೆ ಟೈಟ್ ಹಾಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು ಬಂದ್ಬಿಟ್ಟು ಅವರು ಮೊದಲು ಇವತ್ತು ನನ್ನ ಈ ಗ್ರೇಸನ್ ವಾಲರ್ ಎಫೆಕ್ಟ್ ಶೋಗೆ ಇಬ್ಬರು ಸ್ಪೆಷಲ್ ಗೆಸ್ಟ್ ಗಳು ಬರ್ತಾ ಇದ್ದಾರೆ ಮೊದಲೇದಾಗಿ ವರ್ಲ್ಡ್ ಹೆ ಚಾಂಪಿಯನ್ ಸತ್ ಫ್ರಿಕಿನ್ ರೊಲೆನ್ಸ್ ಅಂತ ಸೆತ್ ರೆನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮಗೆ ಸೆತ್ ರೆನ್ಸ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಇದಾದ್ಮೇಲೆ ನಮ್ಮ ಗ್ರೇಸನ್ ವಾಲರ್ ಅವರು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಸೋರ್ನ ಕೂಡ ಇಂಟ್ರಡ್ಯೂಸ್ ಮಾಡ್ತಾರೆ ನಮ್ಮ ಕೋಡಿ ರೋಡ್ಸ್ ಅವ್ರಿಗಂತೂ ಕ್ರೌಡ್ ಫುಲ್ಲು ಸಪೋರ್ಟ್ ಮಾಡ್ಬಿಡುತ್ತೆ ಅವರ ಥೀಮ್ ಸಾಂಗ್ ನ ಯಾವ ರೀತಿ ಆಡ್ತಾ ಇರತ್ತೆ ಅಂಡ್ ಅದಾದ್ಮೇಲೆ ಓ ಅದನ್ನ ಸಕ್ಕತ್ತ ಮಾಡುತ್ತೆ ಅಂತಾನೆ ಹೇಳ್ಬೋದು ಕ್ರೌಡ್ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಸೊ ಪರ್ತ್ ವಾಟ್ ಯು ವಾನ್ ಟಾಕ್ ಅಬೌಟ್ ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತಾರೆ ಸಡನ್ ಆಗಿ ನಮ್ಮ ಗ್ರೇಸ್ ಅನ್ವಾಲರ್ ಅವರು ಇದು ನನ್ನ ಶೋ ಸೊ ನಾನ್ ಮಾತಾಡ್ತೀನಿ ನೀನ್ ಮಾತಾಡ್ಬೇಡ ಅಂತ ಹೇಳ್ತಾರೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಸೆತ್ರ ಇಬ್ಬರು ಕೂತ್ಕೋತಾರೆ ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಗ್ರೇಸ್ ಅನ್ವಾಲರ್ ಅವರು ಹೇಳ್ತಾರೆ ನಾವು ಸ್ವಲ್ಪ ಒಂದು ಮುಮೆಂಟ್ ನ ಶೇರ್ ಮಾಡ್ಕೋಬೇಕು ಒಂದು ಮುಮೆಂಟ್ ನ ಶೇರ್ ಮಾಡ್ಕೊಂಡು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರಿಗೆ ಅಕ್ನಾಲೇಜ್ ಮಾಡೋಣ ಅಂತ ನಮ್ಮ ಗ್ರೇಸ್ ಅನ್ವಾಲರ್ ಅವರು ಹೇಳ್ತಾರೆ ಅಂಡ್ ಸ್ವಲ್ಪ ಜನ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಕೂಡ ಮಾಡ್ಕೊತಾರೆ ಅದಾದ್ಮೇಲೆ ನಮ್ಮ ಗ್ರೇಸನ್ ವಾಲರ್ ಅವರು ಸೆತ್ರೋಲೆನ್ಸ್ ಅವರಿಗೆ ಕೇಳ್ತಾರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾರ್ ಗೆದ್ದು ನಿಮ್ಮನ್ನ ಫೇಸ್ ಮಾಡ್ತಾರೆ ರಸಲ್ ಮಿನಿಯಾದಲ್ಲಿ ಅಂತ ನಿಮಗೆ ಅನ್ಸುತ್ತೆ ಅಂತ ನಮ್ಮ ಸೆತ್ರೋಲೆನ್ಸ್ ಅವ್ರನ್ನ ಗ್ರೇಸನ್ ವಾಲರ್ ಅವರು ಕೇಳ್ತಾರೆ ನಮ್ಮ ಸೆತ್ರೋಲೆನ್ಸ್ ಅವರು ಹೇಳ್ತಾರೆ ಎಲಿಮಿನೇಷನ್ ಚೇಂಬರ್ ಅಂತೂ ಫುಲ್ ಸ್ಟ್ಯಾಕ್ಡ್ ಆಗಿದೆ ಅಂಡ್ ನನಗೆ ಚಿಂತೆ ಇಲ್ಲ ಅಲ್ಲಿ ಯಾರ್ ಗೆಲ್ತಾರೆ ಅಂತ ಯಾಕಂದ್ರೆ ನಾನು ಇಲ್ಲಿ ಒಂದು ಸೀಕ್ರೆಟ್ ನ ರಿವೀಲ್ ಮಾಡ್ತಾ ಇದ್ದೀನಿ ಆ ಸೀಕ್ರೆಟ್ ಏನಪ್ಪಾ ಅಂದ್ರೆ ಇನ್ನೇನು ಕೆಲವೇ ದಿನಗಳಾದ್ಮೇಲೆ ನಾನು ಮೆಡಿಕಲಿ ಕ್ಲಿಯರ್ ಆಗ್ತೀನಿ ಅಂಡ್ ನಾನು ರಸ್ಸಲ್ ಮೇನಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಮ್ಯಾಚ್ ನ ಕೊಡ್ತೀನಿ ಸೊ ಯಾರೇ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೇನಿಯಾಗೆ ಬಂದರೂ ಕೂಡ ಅವರ ಹತ್ರ ಚೂರು ಕೂಡ ಚಾನ್ಸ್ ಇರೋದಿಲ್ಲ ನನ್ನನ್ನ ಸೋಲ್ಸೋದಿಕ್ಕೆ ಯಾಕಂದ್ರೆ ನಾನು ವಿಷನರಿ ರೆವಲ್ಯೂಷನರಿ ಸೆಟ್ ಫ್ರಿಕೆಂಡ್ ರೋಲೆನ್ಸ್ ಅಂತ ನಮ್ಮ ಸೆತ್ ರೆನ್ಸ್ ಅವರು ಹೇಳಿ ಕೂತ್ಕೋತಾರೆ ಇದಾದ್ಮೇಲೆ ನಮ್ಮ ಗ್ರೇಸನ್ ವಾಲರ್ ಅವರು ಕೋಡಿ ಹತ್ರ ಪ್ರಶ್ನೆ ಕೇಳ್ತಾರೆ ನಾವು ರಸಲ್ ಮಿನಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಎಸ್ಟ್ ಮ್ಯಾಚ್ ನ ಪಡ್ಕೋತಾ ಇದ್ವಿ ರೋಮನ್ ರೈನ್ಸ್ ವರ್ಸಸ್ ರಾಕ್ ಅವರ ಮ್ಯಾಚ್ ಬಟ್ ಕೋಡಿ ನೀನು ನಿನ್ನ ಸೆಲ್ಫಿಶ್ ತನದಿಂದ ಆ ಮ್ಯಾಚ್ ನ ಆಳ್ ಮಾಡ್ದೆ ಇದ್ರ ಬಗ್ಗೆ ಏನ್ ಹೇಳ್ತೀಯಾ ಅಂತ ನಮ್ಮ ಗ್ರೇಸನ್ ವಾಲರ್ ಅವರು ಕೋಡಿ ರೋಡ್ಸೋರ್ನ ಕೇಳ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ ನಾನು ಸುದ್ದಿ ಬಳಸಿ ಮಾತಾಡೋದಿಲ್ಲ ನಾನು ರಾಕ್ ಅವರ ದೊಡ್ಡ ಅಭಿಮಾನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ನಮ್ಮ ಅವರ ರಿಯಾಕ್ಷನ್ ಆ ಟೈಮ್ ಅಲ್ಲಿ ಏ ಅಂತ ಇದ್ರು ನಮ್ಮ ಸೆತ್ರ ನಮ್ಮ ಕೋಡಿ ರೋಡ್ಸೋರು ಹೇಳ್ತಾರೆ ಹೌದು ನಾನು ರಾಕ್ ಅವರ ದೊಡ್ಡ ಅಭಿಮಾನಿ ಬಟ್ ರಾಕ್ ಅವರು ಇಲ್ಲೇನಾದ್ರೂ ಇದ್ದಿದ್ರೆ ಅವರು ನನ್ನನ್ನ ಏನಂತ ಕರಿತಾ ಇದ್ರು ಆ ಕ್ಯಾಂಡಿ ಪೈ ಹಾಗೆ ಹೀಗೆ ಅಂಡ್ ಅವರು ನನ್ನ ಫ್ಯಾನ್ಸ್ ಗಳನ್ನ ಏನಂತ ಕರೀತಾರೆ ಕೋಡಿ ಕ್ರೈ ಬೇಬಿ ಸೊ ಇಲ್ಲೆಷ್ಟು ಜನ ಇವತ್ತು ಕೋಡಿ ಕ್ರೈ ಬೇಬಿ ಇದರ ಅಂತ ನಮ್ಮ ಕೋಡಿ ಅವರು ಫ್ಯಾನ್ಸ್ ಗಳನ್ನ ಕೇಳ್ತಾರೆ ಅಂಡ್ ಫ್ಯಾನ್ಸ್ ಗಳೆಲ್ಲರೂ ಕೂಡ ನಾನಿದೀನಿ ನಾನಿದೀನಿ ಅಂತ ಚಿಯರ್ಸ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಹೌದು ನಿಮಗೆ ಡೌಟ್ ಇರಬಹುದು ನಾನು ಯಾಕೆ ಮೊದಲು ರಸಲ್ ಮೀನಿಯಿಂದ ಹಿಂದೆ ಹೋಗಿ ಮತ್ತೆ ನಾನು ರಸಲ್ ಮಿನಿಯಾಗೆ ಮುಂದೆ ಬಂದೆ ಅಂತ ಯಾಕಂದ್ರೆ ಆಗ ರಾಕ್ ಅವರು ಪೀಪಲ್ಸ್ ಚಾಂಪ್ ಆಗಿದ್ರು ಅಂಡ್ ಆ ಪೀಪಲ್ ಚಾಂಪ್ ಒಂದು ನೇಮ್ ನ ಕ್ರೌಡೆ ಕೊಟ್ಟಿತ್ತು ಬಟ್ ಈಗ ರಾಕ್ ಅವರು ಪೀಪಲ್ ಚಾಂಪ್ ಆಗಿಲ್ಲ ಯಾಕಂದ್ರೆ ಪೀಪಲ್ ಚಾಂಪಿಯನ್ ಆಗೋದಕ್ಕೆ ರಾಕ್ ಅವರಿಗೆ ಜನಗಳ ಮಧ್ಯೆ ಇರಬೇಕು ಸೊ ಸೆತ್ರೋಲಿನ್ಸ್ ಅವರು ಕೂಡ ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಂಡ್ ಅದಕ್ಕೋಸ್ಕರ ನಾನು ಕೂಡ ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡ್ತಾ ಇದೀನಿ ರಾಕ್ ನೀನು ನನಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೆಪಾಲಕ್ಕೆ ಹೊಡೆದೆ ಅಲ್ವಾ ಓಕೆ ನಾನು ರಸಲ್ ಮೇನಿಯಾದಲ್ಲಿ ಮೇನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಬಟ್ ರಸಲ್ ಮೇನಿಯಾ ತನಕ ನಾನಂತೂ ತುಂಬಾನೇ ಫ್ರೀ ಆಗಿದ್ದೀನಿ ನೀನು ಯಾವಾಗ ಬೇಕಾದ್ರೂ ನನಗೆ ಎಲ್ ಬೇಕಾದ್ರೂ ಚಾಲೆಂಜ್ ಮಾಡಬಹುದು ನಾನು ನಿನ್ ಫೈಟ್ ಆಡೋದಕ್ಕೆ ಯಾವಾಗ್ಲೂ ಕೂಡ ರೆಡಿ ಇರ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ರಾಕ್ ಅವ್ರಿಗೆ ಚಾಲೆಂಜ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಈ ರೀತಿ ಮಾಡ್ಬೇಕಾದ್ರೆ ನಮ್ಮ ಸೆತ್ರೋಲೆನ್ಸ್ ಅವರು ಕೂಡ ಎದ್ ಬಂದ್ಬಿಟ್ಟು ಕೋಡಿ ರೋಡ್ಸ್ ಅವರ ಹಿಂದೆ ನಿಂತ್ಕೊಂಡು ಕೋಡಿ ನಿನಗೆ ನೀನ್ ಏನ್ ಮಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇದೆಯಾ ನೀನು ರಾಕ್ ಅವರಿಗೆ ಚಾಲೆಂಜ್ ಮಾಡೋದ್ರೂ ಕೂಡ ರಾಕ್ ಅವರು ಈಗ ಬ್ಲಡ್ ಲೈನ್ ಜೊತೆ ಇದ್ದಾರೆ ಸೊ ನೀನು ಬ್ಲಡ್ ಲೈನ್ ಜೊತೆ ಯಾವತ್ತೂ ಕೂಡ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬ್ಲಡ್ ಲೈನ್ ನ ಎಲ್ಲಾ ಮೆಂಬರ್ಸ್ ಗಳು ಕೂಡ ಸೋಲ್ಸೋದಿಕ್ಕೆ ರೆಡಿ ಆಗಿರ್ತಾರೆ ಬಟ್ ಒಂದು ಮಾತ್ರ ತಿಳ್ಕೊ ಈ ಬಾರಿ ನೀನು ಒಬ್ಬಂಟಿ ಆಗಿಲ್ಲ ಈ ಬಾರಿ ನಾನು ಕೂಡ ನಿನ್ ಜೊತೆ ಇದ್ದೀನಿ ಸೊ ನಾವಿಬ್ರು ಕೂಡ ಸೇರ್ಕೊಂಡು ಆವಿನ ತಲೆನ ಈ ಬಾರಿ ಸಾಕೋಣ ಅಂತ ನಮ್ಮ ರೋಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ ಅಂಡ್ ನಮ್ಮ ಗ್ರೇಸನ್ ಅಸ್ಟನ್ವಾಲರ್ ಅವರು ಓಕೆ ತುಂಬಾ ದೊಡ್ಡ ವಿಚಾರ ಅಂತ ಹೇಳ್ತಾ ಇರ್ತಾರೆ ಸಡನ್ ಆಗಿ ನಮ್ಮ ಆಸ್ಟನ್ ಥಿಯರಿ ಅವರು ಗ್ರೇಸ್ ಅನ್ವಾಲರ್ ಅವರ ಕೈಯಿಂದ ಮೈಕ್ ನ ತಗೊಂಡು ಸ್ವಲ್ಪ ಸುಮ್ನಿರಿ ಕೋಡಿ ನಿನಗೆ ಏನ್ ಬೇಕು ರಾಕ್ ಅವರ ಜೊತೆ ಒಂದು ಮ್ಯಾಚ್ ಬೇಕಲ್ವಾ ಸೊ ನೀನು ರಾಕ್ ಅವರ ಜೊತೆ ಮ್ಯಾಕ್ ಮ್ಯಾಚ್ ಆಡ್ಬೇಕು ಅಂತ ತಿಂಕ್ ಮಾಡ್ತೀಯಾ ಅಲ್ವಾ ತಿಂಕ್ ಮಾಡ್ತೀಯಾ ಇಟ್ ಡಸ್ ಅಂಟ್ ಮ್ಯಾಟರ್ ವಾಟ್ ಯು ಥಿಂಕ್ ಅಂತ ನಮ್ಮ ಆಸ್ಟನ್ ಥಿಯರಿ ಅವರು ರಾಕ್ ರೀತಿ ಮಿಮಿಕ್ರಿ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂಡ್ ಪಕ್ಕದಲ್ಲಿ ಕೂತಿದ್ದಂತಹ ನಮ್ಮ ಸೆದ್ರೋಲೆನ್ಸ್ ಅವರು ನಗಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅವರು ಒನ್ ಮೋರ್ ಟೈಮ್ ಅಷ್ಟೊಂದು ಥಿಯರಿ ಒನ್ ಮೋರ್ ಟೈಮ್ ಕಮೋ ನಿನ್ ಜಾಗ ಪಾಕೆಟ್ ನ ಬಿಚಾಕು ಏಳು 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 ಅಂತ ಹೇಳ್ತಾ ಇರ್ತಾರೆ ನಮ್ಮ ಆಸ್ಟೆನ್ ಅವರು ಕೂಡ ಫೈನ್ಲಿ ದಸ್ಟನ್ ಥಿಯರಿ ಈಸ್ ಕಮ್ ಬ್ಯಾಕ್ ಅಂತ ರಾಕ್ ಅವರ ರೀತಿ ಮಿಮಿಕ್ ಮಾಡೋದಕ್ಕೆ ಶುರು ನಮ್ಮ ರೋಲಿನ್ಸ್ ಅವರು ಆಸ್ಟನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರನ್ನ ಸೀದಾ ತರ್ಕೊಂಡು ಹೋಗ್ಬಿಟ್ಟು ಆರೋಪಿಗೆ ತೊಳ್ತಾರೆ ಕೋಡಿ ರೋಡ್ಸ್ ಅವರು ಹಂಗೆ ಒಂದು ಕೌಡಿ ಕಟರ್ನ ಕೂಡ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಗ್ರೇಸ್ ಅನ್ವಾಲರ್ ಅವರು ಈ ಮೂಮೆಂಟ್ ಅಲ್ಲಿ ಹಾಸ್ಟೆನ್ ಥಿಯರಿ ಅವ್ರನ್ನ ಕಾಪಾಡೋದಕ್ಕೆ ಹೋಗುದಿಲ್ಲ ಅವರು ಸುಮ್ನೆ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾಕಂದ್ರೆ ಗ್ರೇಸ್ ಅನ್ವಾಲರ್ ಅವ್ರ ಏನಾದ್ರು ಆಸ್ಟನ್ ಥಿಯರಿ ಅವ್ರನ್ನ ಕಾಪಾಡಿದ್ರೆ ಅವ್ರಿಗೂ ಕೂಡ ಕೌಡ್ ಫುಲ್ಲು ಬೂ ಮಾಡೋದು ಯಾಕಂದ್ರೆ ಆಸ್ಟನ್ ಥಿಯರಿ ಹಾಸ್ಟೆಲ್ ಆಸ್ಟ್ರೇಲಿಯಾದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದ ಅದಕ್ಕೋಸ್ಕರ ನಮ್ಮ ಗ್ರೇಸನ್ ವಾಲರ್ ಅವರು ಕೂಡ ಕಾಪಾಡೋದಕ್ಕೆ ಹೋಗಲಿಲ್ಲ ಅಂಡ್ ಲಾಸ್ಟ್ ಗೆ ನಮ್ಮ ಸತ್ ಪ್ರಿಕಿನ್ ರೋಲೆನ್ಸ್ ಅವರು ಒಂದು ಕರ್ ಸ್ಟಂಪ್ ನ ಹಾಕ್ಬಿಟ್ಟು ಈ ಸೆಗ್ಮೆಂಟ್ ನ ಎಂಡ್ ಮಾಡ್ತಾರೆ ಓವರ್ ಆಲ್ ಓಕೆ ಸೆಗ್ಮೆಂಟ್ ನನಗೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು ಬಟ್ ಇಲ್ಲಿ ಎರಡು ಮೇಜರ್ ಅನೌನ್ಸ್ಮೆಂಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಒಂದು ನಮ್ಮ ಸತ್ ರೆನ್ಸ್ ಅವರು ಇನ್ನೇನು ಕೆಲವೇ ದಿನಗಳಾದ್ಮೇಲೆ ಮೆಡಿಕಲಿ ಕ್ಲಿಯರ್ ಆಗ್ತಾರೆ ಇನ್ನ ಒಂದು ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ರಾಕ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ನೋಡಿಸಿ ಚಾಲೆಂಜ್ ನಮ್ಮ ರಾಕ್ ಅವರು ನೆಕ್ಸ್ಟ್ ಸ್ಮ್ಯಾಕ್ ಡೋನ್ ನಲ್ಲಿ ಬಂದು ಅಕ್ಸೆಪ್ಟ್ ಮಾಡ್ಕೋತಾರ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ನಮಗೆ ಕೊಡಿ ರೋಡ್ಸ್ ಸಾಗಿ ರಾಕ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತಾ ಅಥವಾ ಅವರು ಕೂಡ ಜಾಯ್ನ್ ಆಗಿ ಒಂದು ಟ್ಯಾಕ್ಟಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಾ ಅದನ್ನ ಕಾದು ನೋಡಬೇಕು ಓವರ್ ಆಲ್ ಈ ಸೆಗ್ಮೆಂಟ್ ಡಿಸೆಂಟ್ ಆಗಿತ್ತು ರಾಕ್ ಅವ್ರ ಏನಾದ್ರು ಬಂದಿದ್ರೆ ಇನ್ನು ಕೂಡ ಚೆನ್ನಾಗಿತ್ತು ಐ ತಿಂಕ್ ರಾಕ್ ಅವರ ಕೆಲಸನ ನಿಭಾಯಿಸೋದಕ್ಕೆ ಇಲ್ಲಿ ಆಸ್ಟನ್ ಥಿಯರಿ ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ಹಾಕಿದ್ರು ಅಂತ ಅನ್ಕೋತೀನಿ ಅಂಡ್ ಸರಿಯಾಗಿ ಬಿದ್ದಿದೆ ಆಸ್ಟನ್ ಥಿಯರಿ ಅವರಿಗೆ